ಬುದ್ದೇ ನಾನು ಬಂದಿನಿ ಸುಬ್ಬ ಬುದ್ದಿ ಬುದ್ದಿ ಅಣ್ಣ ಮನ್ಲಿಲ್ಲ ಕಣ ಇಲ್ಲೋ ಕೆಲಸ ಅಂತ ಹೊರಗಡೆ ಹೋಗಿದಾನೆ ಅಯ್ಯಯ್ಯ ಬ್ಯಾಗ್ ಆಗಿರೋದು ಮುಗಿಸ್ಬಿಟ್ಟು ನಾನು ಆ ಚೀನಕ್ಕೆ ಬರೋರಿಗೆ ಆ ಊರು ಕೇರಿಯರು ಗೊತ್ತಿಲ್ವಂತೆ ಇವ್ರ ಕಾರ್ಯಕ್ರಮ ಬರ್ಬೇಕು ಅವ್ರನ್ನ
ಬೇಕಾದರೂ ಮಾಡಿ ಮದುವೆ ಆಗಲೇ ಬೇಕಲ್ಲ ಆ ಸಿರಕ್ಕೋರ್ ಮನೆಗೈತಲ್ಲ ಆ ಹುಡುಗಿನ ಬುದ್ಧಿ ಓ ಕಣ ಸುಬಣ್ಣ ಒಳ್ಳೆ ಜೊತೆ ಬುದ್ಧಿ ಬಿಡ್ಬೇಡಿ ಬುದ್ಧಿ ಬಿಡ್ಬೇಡಿ ಸುಬಣ ನನಗೊಂದು ಉಪಕಾರ ಮಾಡ್ಬೇಕಲ್ಲ ನೀನು ಹೇಳಿ ಬುದ್ಧಿ ಚೀನಪ್ಪ ಸ್ಟೇಷನ್ ಬರ್ದ ಮಾಡ್ಬೇಕಲ್ಲ ಅಚ್ಚಾಟ ಯೋಚನೆ ಮಾಡ್ತೀರಾ ಬುದ್ಧಿ ಮುಖಕ್ಕೆ ಸೋಪ್ ಹಾಕ್ಬಿಟ್ಟು ಅರ್ಧ ಸೇವ್ ಮಾಡ್ಬಿಟ್ಟು ಒಂದ್ ಕಡೆ ಮಿಷೆ ತೆಗೆದು ಬಿಟ್ಟು ಬಿಡ್ತೀನಿ ಅದ್ ಹೆಂಗ್ ಹೋಯ್ತಾರೆ ಸ್ಟೇಷನ್ ನಾನ್ ಸುಬಣ್ಣ ನಿನ್ ಪ್ಲಾನೇ ಪ್ಲಾನ್ ಬೇಡಿ ಬುದ್ಧಿ ಬೇಡಿ ಬುದ್ಧಿ ಬೇಡಿ ಬುದ್ಧಿ ಬೇಡಿ ಬುದ್ಧಿ ಎಂತಪ್ಪ ವಶಿ ನನ್ ಜೊತೆ ಬಾ ಹೆಲ್ಪ್ ಮಾಡುವಂತೆ ಏನ್ ಹೆಲ್ಪ್ ಮಾಡೋದು ಮರಿ ಬೇಡ ಮೆಲ್ಗ್ರಂಟೇನು ಯಾಕೋ ಇಷ್ಟು ಹೊತ್ತು ವಶಿ ಲೈಟ್ ಆಗೋಯ್ತು ಹೇಳಿ ಕೂತ್ಕೊಳ್ಳಿ ಎಂಟು ಗಂಟೆಗೆ ರೈಲು ಬರುತ್ತೆ ಬರವಳಿ ನಿಮ್ಗೆ ಊರ್ದಾರಿ ಗೊತ್ತಿಲ್ಲ ನಾನು ಹೋಗಿ ಕರ್ಕೊಂಡು ಬರ್ಬೇಕು ನೀನ್ ಚೌರ ಮಾಡೋದು ಯಾವಾಗ ನಾನು ಹೋಗೋದು ಯಾವಾಗ ಜಾಗೃತಿ ಜಾಗೃತಿ ಬುದ್ಧಿ ನಾನೀಗ ಹಳ್ಳಿ ಸೇರ್ಕೊಂಡ್ಬಿಟ್ಟಲ್ಲ ಬುದ್ಧಿ ನನ್ ಖರ್ಚಿಗೆ ಬೆಲೆ ಇಲ್ಲ ನೋಡಿ ಅದೇ ನಾನು ಬೆಂಗಳೂರು ಗಾಂಧಿನಗರದಾಗ ಇದ್ದಿದ್ರೆ ಎಂಬುದೆ ತಲೆಗೆ 5 ರೂಪಾಯಿ ತಗಂತ ಇದ್ದೆ ತಲೆಗೆ 5 ರೂಪಾಯಿ ಏನಿಲ್ಲ ಮೋರಿ ಯಾರು ಬೆಲೆನೇ ಪಡಕಿಲ್ಲ ಬುದ್ಧಿ ಕತ್ತಿ ಹರ್ತನೇ ಇಲ್ವಲ್ಲ ಗತ್ತಿಯಾಗ ಹರ್ತಾ ಇಲ್ಲ ಬುದ್ಧಿ ನಿಮ್ ಗಡ್ಡ ಹೊರಟಾಗೈತೆ ನೀವು ಹೊರಟಾಗೈತೆ ಬುದ್ಧಿ ನಿಮ್ ಗಡ್ಡ ಈ ಗತ್ತಿ ಅಂದ್ರೆ ಏನ್ ತಿಳ್ಕೊಂಡ್ರಿ ಬುದ್ಧಿ ಈ ಗತ್ತಿಲಿ ಎಷ್ಟು ಜನ ಮಿನಿಸ್ಟರ್ಗಳು ಮೀಸೆ ಪೋಲಿಸಿವನಿ ಗವರ್ನರ್ ಗಡ್ಡಾಚಾರ್ಯವನಿ ಕೌನ್ಸಿಲರ್ ಕಾಪಾಡ್ ಮಾಡಿವ್ರಿ ಬುದ್ಧಿ ಬುದ್ಧಿ ಈ ಗತ್ತಿ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಬುದ್ಧಿ 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 ಅಯ್ಯಾಗ್ಬೇಡಿ ಅಪ್ಪ ಚಂದ್ರ ಮಾಡ್ಕೊಡ್ತಿದ್ದೀನಿ ಅಯ್ಯಾಗ್ಬೇಡಿ ಎಲ್ಲ ಮಗನೇ ಯಾವಲ್ಲ ಅವನು ಪಂಚಾಯತ್ ಕಟ್ಟೆಗೆ ಬಾ ಗೊತ್ತಾಯ್ತದೆ ನಾನ್ಯಾಕಯ್ಯ ಪಂಚಾಯತ್ ಕಟ್ಟಿಗೆ ನಿಮ್ಮಪ್ಪ ಶೇಖದಾರ ಬಂದ್ ಕುಂತವನೆ ನಿನ್ನ ಅರ್ಪ ಹರಾಜ್ ಮಾಡಕ್ಕೆ ಶೇಖದಾರ ಕೆಲಸ ಬಿಟ್ಬಿಟ್ಟು ನನ್ನ ಅರ್ಪ ಕೆಲಸ ಮಾಡ್ತಾರಂತ ಅವ್ರು ಅದೇನ ಅವ್ರು ಹರಾಜ್ ಮಾಡೋದು 3 ವರ್ಷದಿಂದ ಕಂದಾಯ ಕಟ್ಟಿಲ್ವಲ್ಲ ಅದಕ್ಕೆ ನಿನ್ ಗದ್ದೆನ ಹರಾಜ್ ಮಾಡ್ತಾರೆ 3 ವರ್ಷದ ಕಂದಾಯ ನಾನ್ಯಾಕಯ್ಯ ಕಟ್ಟಿಲ್ಲ ನಾನು ಕಟ್ಟಿದೀವಿ ನಮ್ಮೂರ್ ಶಾನ್ ಮಗೆಲ್ಲ ತಿನ್ಕೊಂಡ್ಬಿಟ್ಟವನೆ ನೋಡಿ ಬುದ್ಧಿ ಎಲ್ಲ ಕಳ್ಳರು ಬುದ್ಧಿ ನಾನು ತರದ್ ಕಳ್ಳ ನೀವು ತರದ್ ಕಳ್ಳ ಇವನ್ ಪಕ್ಕ ಕಳ್ಳ ಅವನೇ ಚಂದ್ರು ಬೈತಾ ಇದೇನು ಅಜ್ಜ ನಾನು ಮೆಟ್ಟಾಗೆ ಬೆಟ್ಟು ಅಂದ ಎಲ್ಲ ನನ್ ಮಗನೇ ಎಷ್ಟಲ್ಲ ನೀನ್ ತಿಮ್ರು ಲೇ ಬೀಸೆ ಹಾಕೋ ಕೊಡಿಸ್ತೆ ಸೇರಿ ಬುದ್ಧಿ ನಮ್ಮಳ್ಳಿಗೆ ಬಂದು ನನ್ಗೆ ತಿರುಗಿ ಬಿಡ್ತಾರೆ ನನ್ ಮಗ ನಡಿಯೋ ನಡಿಯೋ ಅದ್ಯಾ ನನ್ ಮಗ ಸೇರ್ತಾರ ಬಂದು ಏನ್ ಮಾಡ್ತಾರೆ ನಾನು ನೋಡ್ಕೊತೀನಿ ನಡಿಯೋ ಲೇ ಸೂಪ ನಡಿಯೋ ಮೊದಲು ಇದನ್ ತೆಗಿಯೋ ನಾ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಯಾವ ಸೇರಿ ಬುದ್ಧಿ ಮನೆ ಮಠ ರಾಜಿ ಬಂದೈತೆ ಹೆಂಗ್ ನಿಂತಾವ್ ನೋಡಿ ಮಂಡ್ರಗಪ್ಪ ಇರ್ತಾರ ನನ್ ಮಗ ಇವರು ನೋ ಸುಬ್ಬ ಸುಬ್ಬಣ್ಣ ಸುಬ್ಬಪ್ಪ ಸ್ವಾಮಿ ಸುಬ್ಬಣ್ಣ ಅವರೇ ತೂ ನಿನ್ ಮನೆ ಹಾಳಾಗೋಗ ಅರ್ಧ ಮೀಸೆ ತಗದಾಕ್ಬಿಟ್ಟಲ್ಲೋ ಈಗ ಸರ್ ಹೋಗುತ್ತೆ ಮದುವೆ ಗಂಡಿ ಬನ್ನೋಡಮ್ಮ ಆರತಿ ಬೆಳಗಮ್ಮ ಮಂಗಳಾರತಿ ಮಾಡಮ್ಮ ಮದುವೆ ಗಂಡಿ
ಆರತಿ ಬೆಳಗಮ್ಮ ಮಂಗಳಾರತಿ ಮಾಡಮ್ಮ ಆರತಿ ಬೆಳಗಮ್ಮ ಮಂಗಳಾರತಿ ಮಾಡಮ್ಮ ದೇಹದಲ್ಲಿ ಸೌಂದರ್ಯ ಮಾತಿನಲ್ಲಿ ಮಾಧುರ್ಯ ಕಣ್ಣಲ್ಲಿ ಚಾತುರ್ಯ ಇಲ್ಲದಿದ್ರೆ ಗಂಡನ ಕಂಟ್ರೋಲ್ ಮಾಡಕ್ಕಾಗುತ್ತೇನು ಏನೋ ಅಮ್ಮ ಈ ಒಂದೂ ಗೊತ್ತಿಲ್ಲದೆ ನಾನು ಇಷ್ಟು ದಿನವೂ ಅವ್ರ ಜೊತೆಲಿ ಸುಖವಾಗೇ ಇದ್ದೀನಲ್ಲ ಹೋಗಿ ರುಕ್ಕುಗೆ ಹೇಳಿ ರುಕ್ಕು ರುಕ್ಕು ಇಲ್ಲ ಹೇಳಿ ಏನೋ ಅಮ್ಮ ಚಡ್ಡಿ ಹಾಕೊಂಡು ಕುಸ್ತಿಗೆ ಸಿದ್ಧವಾಗಿ ನಿಂತಿದ್ದಾಳೆ ಅವು ಯಾವಾಗ್ಲೂ ಹಾಗೇನಕ್ಕ ತುಂಬಾ ಅಹಂಕಾರ ನೋಡೋದಿಕ್ಕೆ ಇಷ್ಟಿದ್ದಾಳೆ ಅವಳು ಜಂಬಾನೋ ರಾಮ ರಾಮ ಹಿಮಾಲಯ ಪರ್ವತದಷ್ಟು ಏನಂದೇ ನನಗ್ ಜಂಬಾ ಏನೆ ನನ್ನಕ್ಕೆ ನೀನು ಯಾರೆ ನಾನು ರುಕ್ಮಿಣಿ ಗ್ರೂಪ್ ರುಕ್ಕು ಕಣೆ ದೊಡ್ಡ ಬ್ಯಾರಿಸ್ಟ್ರು ಮಗಳು ಇವಳಪ್ಪ ದೊಡ್ಡ ಬ್ಯಾರಿಸ್ಟ್ರ್ ಅಂತೆ ಬ್ಯಾರಿಸ್ಟ್ರು ಒಂದ್ ಕೇಸ್ ಗೆದ್ದದ್ದು ನಾನು ಕೇಳಲಿಲ್ಲ ಬ್ಯಾರಿಸ್ಟ್ರ್ ಅಂತ ಬೋರ್ಡ್ ಬರೆದವನಿಗೆ ಇನ್ನೂ ದುಡ್ಡು ಕೊಟ್ಟಿಲ್ಲವಂತೆ ನಮ್ಮ ಅಪ್ಪನ ಆಡ್ಕೊಳ್ಳೋದಕ್ಕೆ ನೀನ್ ಯಾವ ಅಡೆ ನಾನು ರಿಟೈರ್ ಪೊಲೀಸ್ ಸೂಪರ್ ಪಿಂಡರ್ ಮಗಳು ತಕ್ಕು ಈ ತಕ್ಕು ಅಪ್ಪ ಸಕ್ಕರೆ ಕೇಸಲ್ಲಿ ಲಂಚ ತಿಂದು ಸಿಕ್ಕಾಕೊಂಡಿದ್ದು ರುಜುವಾತಾಗಿ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ ಇಷ್ಟಿಷ್ಟುದ್ದ ಬಂದಿತ್ತು ಪೇಪರ್ ಅಲ್ಲಿ ಇವಳನ್ನ ಈ ಮನೆಗೆ ತಂದಿದ್ದು ನಾಯಿನ ಪಲ್ಲಕ್ಕಿ ಮೇಲೆ ಕೂರುತ್ತಾಗಾಯ್ತು ಇದು ಜಾಮೂನು ಇದು ಬೋಂಡಾ ಜೇಮ್ಸ್ ಬಾಂಡೇನೆ ಅಲ್ಲ ರೀ
ಅವರಿಗೆ ಇವರ ಹೆಂಡತಿ ಇವರ ಹೆಂಡತಿ ಇಬ್ರು ಫೈಟಿಂಗ್ ಮಾಡ್ತಾ ಇದ್ದಾರೆ. ಫೈಟಿಂಗ್ ಮಾಡ್ತಾ ಇದ್ದಾರಾ? ಅಯ್ಯೋ, ಏ ಅವ್ರು ಮಾಡ್ತಾ ಇರೋದು ಫಾರಿನ್ ಫೈಟಿಂಗು, ನಾವಿಬ್ರು ಕರ್ನಾಟಕದ ಕುಸ್ತಿ ಮಾಡಣ. ಜೈ ಆಂಜನೇಯ. ಗಂಡಂದ್ರ ಜೊತೆಲಿ ಜಗಳಾಡಿ ಹೆಂಡತಿ ಯಾರು ಬರ್ಲಿಲ್ಲ. ಹೋಗ್ಲಿ, ನೀವ್ ತಗೊಳ್. ಈಗ ಒಬ್ಬನೇ ಕೂತು ಗೂಬೆ ಆಗುತ್ತಿಂದ ನನಗೆ ಅಭ್ಯಾಸ ಇರ್ಬೇಕದ್ದು. ನನಗೆ ಸೇರೋದಿಲ್ಲ, ನನಗೆ ಬೇಡ, ನನಗೆ ಸೇರೋದಿಲ್ಲ. ರಾಮ, ಭಾಗ ಮಾಡ್ಕೊಂಡು ಎಲ್ಲ ನನ್ನ ಬಿಟ್ಟು ದೂರ ಹೋಗ್ಬೇಕು ಅಂತಿದ್ದಾರೆ ಕಣ್ಣು. ನೀನು ಹೊರಟೋಗ್ತೀಯ? ಇಲ್ಲ ದೊಡಪ್ಪ. ದೊಡ ರಾಮ, ನಿನ್ ಮೇಲೆ ನಿನ್ ದೊಡ್ಡಮ್ಮನಿಗೆ ಪ್ರಾಣ ಕಣೋ. ನೀನು ನಮ್ಮನ್ನು ಬಿಟ್ಟು ಹೊರಟೋಗ್ರಿ. ದೊಡಪ್ಪ, ದೊಡ್ಡಮ್ಮ ಪ್ರಾಣ ಇಟ್ಕೊಂಡಿರೋಲ್ಲ, ಅವಳು ಹೋದ್ರೆ ನಾನು ಹೊರಟೋಗ್ತೀನಿ. ರಾಮ, ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ತಾನೆ ನೀನು? ಇಲ್ಲ ದೊಡಪ್ಪ, ಇದ್ರು ನಿನ್ ಜೊತೆಲಿ ಹತ್ತು ನಿನ್ ಜೊತೆಲಿ ಅಂತ ಕೆಟ್ಟು ಮಾತಾಡಬಾರ್ದು. ಕೆಟ್ಟು ಮಾತಾಡಬಾರ್ದು. ಪೂರ್ಣ ಆಯಸ್ ಹಾಕೊಂಡು 100 ವರ್ಷ ಸುಖವಾಗಿರಪ್ಪ ಅಂತ ಕೆಟ್ಟು ಮಾತಾಡಬಾರ್ದು. ಅಂತ ಕೆಟ್ಟು ಮಾತಾಡಬಾರ್ದು ಬಾಬು. ಕೆಟ್ಟು ಅರವಿಂದ,
ಗಜೇಂದ್ರ ಅಲ್ಲ ಎಲ್ಲ ಆಸ್ತಿನೂ ನಮ್ಮ ಓರೆಸಿಗೆ ಬರ್ಬಿಟ್ಟಿದ್ಯಾ ನಿನಗೇನೂ ಬೇಡವೇನಣ್ಣ ನನಗೇನು ಬೇಡಪ್ಪ ನನಗೇನು ಬೇಡ ನಾ ಸತ್ತಾಗ ನೀವೆಲ್ಲ ಒಗ್ಗಟ್ಟಿನಿಂದ ಬಂದು ಒಂದು ಹಿಡಿ ಬೆಂಕಿ ಹಾಕ್ಬಿಟ್ರೆ ಸಾಕಪ್ಪ ನನಗಿನ್ನೇನು ಬೇಡ ಅರವಿಂದ ನಿನ್ನ ಹೆಂಡತಿ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ಲು ಕಣ ಆ ಹುಡುಗಿನ ಚೆನ್ನಾಗಿ ನೋಡ್ಕೊ ಅವಳ ಕಣ್ಣಲ್ಲಿ ಮಾತ್ರ ನೀರು ಬರೆಸ್ಬೇಡ ಪತ್ರದಲ್ಲಿ ಏನ್ ಬರ್ದಿದೆ ಅಂತ ಚೆನ್ನಾಗಿ ಓದ್ಕೊಂಡ್ರು ಅಥವಾ ಹಾಗೆ ರುಜು ಮಾಡ್ಬಿಟ್ರು ಮಾತಾಡ್ರಿ ಹಾಗಾನ ಬೆಂಕಿಯಿಂದ ನನ್ನ ಎದೆ ಉರಿತಾ ಇದೆ ಇನ್ನಷ್ಟು ಪೆಟ್ರೋಲ್ ಸುರಿಬೇಡ ಅಯ್ಯೋಯ್ಯೋಯ್ಯೋ ಅಂತ ಮಹಾಕಾರ್ಯ ನಮ್ಮಿಂದ ಹೇಗ್ ಸಾಧ್ಯ ನಾವು ಹೆಂಗಸು ತಲೆ ಮೇಲೆ ನಾಲ್ಕು ಮೊಟ್ಟಿದ್ರೆ ಸುಮ್ನೆ ಮೂಲೆ ಬಿದ್ದಿರೋರು ನೀವು ಗಂಡಸರು ಒಗ್ಗಟ್ಟಾಗಿದ್ದು ಸಂಸಾರ ನಡೆಸೋರು ಸರಿ ಆಸ್ತಿಯನ್ನ ನಿಮ್ ಮೂರ್ ಜನಕ್ಕೆ ಬರ್ಕೊಟ್ಮೇಲೆ ನಿಮ್ಮಣ್ಣ ಯಾಕೆ ಈ ಮನೇಲಿರ್ಬೇಕು ಹೋಗ್ತಾನೆ ಅವನೇ ಹೋಗ್ತಾನೆ ಈ ಮನೆಯಲ್ಲಿ ನೀವೇ ರಾಕ್ಷಸ ಕುಣಿತ ಕುಣ್ಕೊಂಡು ಬಿದ್ದಿರಿ ಅಂತ ಹೇಳಿ ನಮ್ಮ ಮುಖದ ಮೇಲೆ ಚಿಂತು ಅಂತ ಉಗುಳು ಹೋಗ್ತಾನೆ ಊರಿಗೆ ಹೋಗ್ತಿದ್ರೆ ನಾವೇ ಕುತ್ತಿಗೆ ಹಿಡಿದು ಆಗಿತ್ತ ನಾಯಿ ಅಣ್ಣನ್ನ ಕುತ್ತಿಗೆ ಹಿಡಿದು ಆಗಿಟ್ಟಂತೆ ಸ್ವಲ್ಪ ಮಾಡಿದ್ವಿ ಮನೇನೆ ಹತ್ಕೊಳ್ಳುವ ಕಾಣಿಸ್ತಾ ಇದೆ ಬೇಡ ವಿಷಯ ತಿಳಿಸ್ಬಿಡೋಣ ನನಗೆ ಭಯ ಆಗ್ತಾ ಇದೆ ಬಳ್ಳಾರಿ ಹುಡುಗಿಯಾಗಿ ಇದಕ್ಕೆಲ್ಲ ಹೆದರ್ಕೊಂಡು ಸಾಯ್ತಿಯಲ್ಲಿ ಸ್ವಲ್ಪ ಸುಮ್ಮಿರು ನಾ ಸ್ವಲ್ಪ ಚೆನ್ನಾಗಿ ಹತ್ತಲಿ ಆರ್ಸೋದಿಷ್ಟೊತ್ತು ಅನ್ನೋಷ್ಟಲ್ಲ ಆರ್ಸ್ಬಿಡ್ಬಹುದು ನೋಡಿ ಅಂದ್ರೆ ನೋಡಿ ಈ ಮನೆ ದೇವರು ಫಸಲ್ದಾಸ್ ಹೊರಗೆ ಹೋಗ್ತಾ ಇದ್ದಾರೆ ಅವ್ರನ್ನ ನಿಲ್ಸಿ ಹೇಗಾದ್ರೂ ಮಾಡಿ ಅವ್ರ ಕಾಲ ಹೇಳಿ ಕೇಳ್ಕೊಂಡು ಅವ್ರನ್ನ ನಿಲ್ಸಿ ಅಂದ್ರೆ ಹೇ ಗೃಹಲಕ್ಷ್ಮಿ ನಿನ್ನ ನೆರಳಿನಲ್ಲಿ ನಮ್ಮ ವಂಶದವರೆಲ್ಲ ತಲತಲಾಂತರದಿಂದ ಒಗ್ಗಟ್ಟಿನಿಂದ ಆನಂದವಾಗಿ ಸುಖವಾಗಿ ಬಾಳು ಬದುಕಿದಾರಮ್ಮ ಈಗ ನಾನು ಕಾರಣಾಂತರದಿಂದ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ ತಾಯಿ ನಿನ್ನ ನೆರಳಿನಲ್ಲಿ ವಾಸವಾಗಿರುವ ನನ್ನ ತಮ್ಮಂದರಿಗೂ ನಾದನೀರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿ ಕಾಪಾಡಮ್ಮ ಅವನ್ನ ಕರೆದು ಇವ್ರ ಕೈಲಿ ಅವಮಾನ ಮಾಡಿಸೋದು ಬೇಡ ಸೀತ ಬೇಡ ಹೋಗ್ಲಿ ಅವನು ಹೋಗ್ಲಿ ಅಯ್ಯೋ ಬೇಡಿದ್ರಿ ಅವ್ರು ನಾವಿ ಮನೇಲಿ ಹೇಗಿರೋದು ಅಂದ್ರೆ ಬಾವಾ ಬಾವಾ ಹಲೋ ಡಾರ್ಲಿಂಗ್ ಹೌ ದಿಸ್ ನ್ಯೂ ಡ್ರೆಸ್ ಏನಿದು ಹೇಳಿ ಊಟ ಮಾಡೋಣ ಊಟ ಈ ಮನೆಯಲ್ಲಿ ಈ ನರಕದಲ್ಲಿ ಇಂಗ್ಲಿಷ್ ಬೆಂಕಿ ಹಚ್ಚ ಮೊದ್ಲು ಆಚೆಗೆ ನಡಿ ನಡಿ ಆಚೆಗೆ ಹಲೋ ಡಾರ್ಲಿಂಗ್ ನಿನ್ ಡಾರ್ಲಿಂಗ್ ಬೆಂಕಿ ಹಚ್ಚ ಚಿಚಿಚೆ ತುಂಬದ ಮನೇಲಿ ಎಂತ ಮಾತಾಡ್ತೀರಿ ತುಂಬದ ಮನೆ ಇದು ಯಾವ ತನ್ನ ತಮ್ಮದ ಮಧ್ಯೆ ಬೆಂಕಿ ಹಚ್ಚಿದ್ಯೋ ಆವತ್ತಿ ಮನೆ ಮಶಾನ ಆಗೋಯ್ತು ಎರಡೈ ನೀ ಮನೆಗೆ ಬೆಂಕಿ ಹಚ್ಚಿ ನಿನ್ ಸಹಿತ ನಾನು ಉರಿದೋಗ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂಥ ಕೆಲಸ ಮಾತ್ರ ಮಾಡಬೇಡಿ ಈ ಮನೆ ನಿಮ್ಮೊಬ್ರಿಗೆ ಸೇರಿದ್ದಲ್ಲ ನಿಮ್ ಭಾಗದ ಬೆಂಕಿ ಹಚ್ಚಿದ್ರೆ ಬಾಕಿ ಅವ್ರ ಬಾಬು ಉರ್ದೋಗುತ್ತೆ ಹೋಗ್ಲಿ ಎಲ್ಲ ಅವ್ರದ್ದು ಹೋಗ್ಲಿ ಮನೆ ಊರಿಲಿ ಊರೂರಿಲಿ ದೇಶ ಊರಿ ನಾವು ಉರ್ದೋಗೋಣ ಅವತ್ತೇನಂದ್ರಿ ಬರೀ ಗಂಡಸರು ಮಾತ್ರ ಒಗ್ಗಟ್ಟಾಗಿದ್ರೆ ಸಾಕು
ಹೆಂಗಸರು ಲೆಕ್ಕನೇ ಇಲ್ಲ ಅಂದ್ರಿ. ಈಗ ನಾನೊಬ್ಬಳು ಸ್ವಲ್ಪ ಹೀಗಾಡಿದೆ, ನೀವು ಗಂಡಸರೆಲ್ಲ ದಿಕ್ಕ ಪಾಲಾಗಿ ಹೋಗ್ಬಿಟ್ರಿ. ಅಯ್ಯೋ ಗಡ್ಡಿಸಿ ನಿನಾಮ ರೂಪ ಮೂಲಕ ನಿತ್ಯದಯ ಮಂಗಳಂ. ಅಯ್ಯಯ್ಯೋ ಇದೇನು ಅಂದ್ರೆ, ನಾಮ ಹಾಕೊಂಡಿದ್ದೀನಿ, ಕಾವಿ ತೊಟ್ಕೊಂಡಿದ್ದೀನಿ, ತಿರುಪತಿಗೆ ಹೋಗ್ತೀನಿ, ತಲೆ ಬೋಳುತ್ತೀನಿ. ಅಯ್ಯಯ್ಯೋ ಬೇಡಿ ಅಂದ್ರೆ ಒಂದ್ ಮಗು ಆಗೋವರೆಗೂ ಸುಮ್ನೆ ಇರಿ. ಇಲ್ಲ ಫ್ಯಾಮಿಲಿ ಪ್ಲಾನಿಂಗ್. ನಿಮ್ಮಪ್ಪ ಅದನ್ನ ಮಾಡ್ಲಿಲ್ವಲ್ಲ? ನಮ್ಮಮ್ಮ ನಿನ್ನಾಗಿರ್ಲಿಲ್ವಲ್ಲ? ಅದ್ ಸರಿ, ತಿರುಪತಿಗೆ ಹೋಗಿ ಅಲ್ಲಿ ಏನ್ ಮಾಡ್ತೀರಿ? ದೇವರ ಧ್ಯಾನ ಮಾಡ್ತೀರಿ. ಗಿರಿಗಿರಿ ವೆಂಕಟಗಿರಿ, ಆಗಿರಿ ಸಪ್ತಗಿರಿ, ಈ ಗಿರಿ ಮೂಡಲಗಿರಿ, ಗಿರಿಯಿಂದ ಬಿದ್ದರೆ ಹಲ್ಗಿರಿ, ಈ ನನ್ನ ಹೆಂಡತಿ ಸೋಮಾರಿ, ನೀವೆಲ್ಲ ಕಾಸಿಸಿರಿ. ಏನ್ರಿ ಇದು, ಯಾಕ್ರಿ ಹೀಗಾಡ್ತೀರಾ? ಸಮಯ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ಅದೆಲ್ಲ ನಿನ್ನ ಕೆಲಸ ಕಣೆ. ಹೇ ಶ್ರೀನಿವಾಸ, ವೈಕುಂಠವಾಸ, ಮೂರು ದಿನದಿಂದ ಗಂಡಸರೆಲ್ಲ ಮನೆಯಲ್ಲಿ ಉಪವಾಸ, ನೀವೆಲ್ಲ ಎಸಿರಿ ಕಾಸ ಕಾಸ ಕಾಸ. ಹೊಡಿಯವರು ಹೊಡಿತೀರಿ, ನಯ ಅಪಾಯದಲ್ಲಿ ಹೊಡಿಬೇಡಿ, ರೂಪಾಯಿನಲ್ಲಿ ಹೊಡೆದ್ರು ಚಿಂತೆ ಇಲ್ಲ, ಗೋವಿಂದೋ ಗೋವಿಂದ. ಗುರಿ ಇಟ್ರೆ ನನ್ನ ಮೇಲೆ ಮಾತ್ರ ಗುರಿ ಇಡಿ, ಪಕ್ಕದಲ್ಲಿ ಗುರಿ ಇಡಬೇಡಿ, ಗೋವಿಂದೋ ಗೋವಿಂದ. ಬಿಸಿ ಬಿಸಿ ಇಡ್ಲಿ ಮಾಡಿದ್ದೀನಿ ತಿನ್ರಿ. ನಿನ್ನ ಕೈ ಒಂದ್ ಚೂರು ಕೂಡ ತಿನ್ನೋದಿಲ್ಲ. ಹಾಗಂತ ನಿನ್ನೆ ಹೇಳಿದ್ರಲ್ಲ, ಅದಕ್ಕೆ ಸ್ಪೂನ್ ತಗೊಂಡ್ ಬಂದಿದ್ದೀನಿ. ಸ್ಪೂನ್ ತಂದಿದ್ಯಾ? ಸರಿ, ಸ್ಪೂನ್ನಲ್ಲಿ ತಿಂದ್ರೆ ನಿನ್ ಕೈ ತಿನ್ನಂಗಾಗಲ್ಲ. ಅಲ್ರಿ, ಅಲ್ಲಿ ಯಾವಾಗ್ಲೂ ಕರ್ಕೊಂಡು ರೂಮ್ ಒಳಗೆ ಹೋಗ್ತಾ ಇದ್ರೆ ನೋಡ್ತಾ ಸುಮ್ನೆ ನಿಂತಿದ್ದೀರಾ? ಕುತ್ಕೆ ರಾಕೆಟ್ ತಳ್ಳಿಕ್ ಆಗ್ಲಿಲ್ಲ. ಯಾರೋ ನೀನು? ಅವಳಾರೋ? ಏ ಅವಳಲ್ಲ ಕಣ್ಣು, ಅವನು ಇರು ತಡಿ. ಏ ಅದು ಅವನು, ಅವಳ ನನ್ನ ಕಾಣ್ತಾ ಇಲ್ಲಪ್ಪ. ನೀನು ಇಂಥ ಕೆಲಸ ಮಾಡ್ತಾ ಎಷ್ಟು ಮನೆ ಹಾಳು ಮಾಡಿದೀಯ ಅಂದೆ. ಹೋಗೆ ಅಲ್ಲ, ಆ ಬುದ್ಧಿ ಇಲ್ಲದ ಗಂಡಸು ಮನೆ ಕರ್ಕೊಂಡ್ ಬಂದ್ಬಿಟ್ಟಾಕ ಧೈರ್ಯವಾಗಿ ಬಂದ್ಬಿಟ್ಟಿವಳು, ಕಾಲು ಕತ್ತಿಸ್ಬಿಟ್ಟೆ. ಬಟ್ಟೆ ಕೂಡ ನಮ್ಮ ಮನೇದೇ ಹಾಕೊಂಡಿದೀಯಾ, ಅವರೇ ತಂದ್ಕೊಟ್ರು ಅಂತ ಕಾಣಿಸುತ್ತೆ. ನಡಿಯೇ, ಅವ್ರ ನನ್ ಫ್ರೆಂಡ್. ಯಾವನೇ ನಿನ್ ಫ್ರೆಂಡ್? ಮರ್ಯಾದೆಯಿಂದ ಹೊರಗೆ ಹೋಗ್ಲಿಲ್ಲ, ಪರಕೆ ಹತ್ರ ನಾಲ್ಕು ಬಿದಿರ್ ಬಿಡ್ತೀನಿ. ಪರವಾಗಿಲ್ಲ ಕಡೆ, ನನಗೊಬ್ಬನಿಗೆ ಹೊಡಿಯೋದು ಅನ್ಕೊಂಡೆ, ಊರ್ನವ್ರಿಗೆಲ್ಲ ಹೊಡಿ. ಮತ್ತೆ ಇಂಥ ಕೆಲಸ ಮಾಡಿದ್ರೆ ಹೊಡಿಯೋದೇನು, ಸಿಗು ಹಾಕ್ಬಿಡ್ತೀನಿ. ಕಬ್ಬು ಕಬ್ಬು ಸಿಗಿ 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 ಸಿಗಿ. ನೀವೇನ್ ಯೋಚನೆ ಮಾಡ್ಬೇಡಿ ರುಕ್ಕಕ್ಕ, ನಾನೆಲ್ಲ ನೋಡ್ಕೋತೀನಿ, ಅಳ್ಬೇಡಿ ನೀವು. ಯಾಕ್ರಮ್ಮ, ಯಾಕೆ ಹೀಗಳ್ತಾ ಇದ್ದೀರಾ? ನೀವೇನು ಹೇಳಿದೆ ಹೀಗಳ್ತಾ ಇದ್ರಿ, ನನಗೆ ಹೇಗ ಅರ್ಥವಾಗುತ್ತೆ ಹೇಳ್ರಮ್ಮ? ಮಾತಾಡ್ರೆ. ಏನ್ ಮಾತಾಡು, ದಿನ ಒದೀತಾರೆ ಒಡೀತಾರೆ ಬೈತಾರೆ. ಅಯ್ಯಯ್ಯೋ, ಆ ಹುಡುಗರಿಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು? ಏನಂದ್ರೆ ಇಲ್ಲಿ ಬಂದ್ ನೋಡಬಾರ್ದೆ. ರುಕ್ಕು ಸಕ್ಕು ಸೀತಾ, ಏನಮ್ಮ ಭಾಗ್ಯಲಕ್ಷ್ಮಿ ಬಂದ ಹಾಗೆ ಬಂದಿದ್ದೀರಿ? ನಮ್ಮ ಅಪರಾಧವನ್ನೆಲ್ಲ ಕ್ಷಮಿಸಿ
ಮತ್ತೆ ಮನೆಗೆ ಬಂದು ನಮ್ಮನ್ನೆಲ್ಲ ಕಾಪಾಡಿ ಬವ. ನಾವು ಚಿಕ್ಕವರು, ತಿಳಿದೇ ತಪ್ಪು ಮಾಡಿದ್ವಿ, ಮನಸ್ಸಿನಲ್ಲಿ ಇಟ್ಕೋಬೇಡಿ. ನನ್ನ ನಿಮ್ ಮನೆ ಕರ್ಕೊಂಡು ಬಂದ್ರಿ, ನೀವ್ ಮನೆ ಬಿಟ್ಟು ಹೋಗೋವಾಗ ನಾನು ಬರ್ತೀನಿ ಅಂದ್ರೆ ಬರ್ಬೇಡ ಅಂದ್ರಿ. ಈಗ ಇವರೆಲ್ಲ ತಪ್ಪು ಅಂತ ಒಪ್ಕೊಳ್ತಿರೋವಾಗ ನೀವು ಬರಲ್ಲ ಅನ್ನೋದ್ ನ್ಯಾಯನ ಭಾವ? ಸಮಯ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ಭಾವ. ಸತ್ಯವಾದ ಮಾತು ಹೇಳ್ತೀನಿ, ಕೇಳ್ತೀರ ಭಾವ? ಹೇಳಮ್ಮ, ಕೇಳ್ತೀನಿ ಹೇಳಮ್ಮ. ನನ್ನ ಮಾಂಗಲ್ಯ ಸತ್ಯವಾಗ್ಲೂ ನಾನು ಹೇಳ್ತೀನಿ ಭಾವ. ಹುಡುಗಾಟಕ್ಕೋಸ್ಕರ ಮಾಡಿದ್ವಿ ಭಾವ. ಸರಿ, ನೀವು ಅದನ್ನೇ ಮನಸ್ಸು ಹಚ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ರಲ್ಲ ಭಾವ. ತಿನ್ನೋ ಹೊಡೆತ ಬಡ್ತಾ ತಿಂದು ಸಂಬಾಳು ನರಕ ಆಗೋಯ್ತು ಭಾವ. ನಮ್ಮವರಂತೂ ತೀರಾ ನೂಗು. ಮಾತಾಡ್ತಿದ್ರೆ ನಾಮ ಹಾಕೋತೀನಿ, ತಿರುಪತಿಗೆ ಹೋಗ್ತೀನಿ, ತಲೆ ಬೋಳಿಸ್ಕೋತೀನಿ, ಕಾವಿ ಮುಟ್ಕೋತೀನಿ ಅಂತಾರೆ. ಅಷ್ಟೇ ಅಲ್ಲ ಭಾವ, ಮಾಡಬಾರ್ದು ಕೆಲಸ ಮಾಡ್ತಾ ಇರೋದಂತೆ ಹೊಡೆತ ಬೇರೆ ಶುರು ಮಾಡಿದ್ದಾರೆ. ನಮ್ಮ ವಂಶದಲ್ಲಿ ಯಾರು ಕುಡಿಲಿಲ್ಲ ಅಮ್ಮ, ನಮ್ಮ ವಂಶದಲ್ಲಿ ಯಾರು ಕೆಟ್ಟ ಕೆಲಸ ಮಾಡಲಿಲ್ಲ. ನಾನು ಬದುಕಿರುವ ತನಕ ಹೆಣ್ಣು ಮಕ್ಕಳ ಮೇಲೆ ಯಾವನ್ನೂ ಕೈ ಮಾಡಬಾರ್ದಂತ ಬುದ್ಧಿ ಹೇಳಿ ಬಂದಿದ್ರು ಸಹಿತ ನನ್ನ ಮಾತೆಲ್ಲ ಮರೆತು ಬಿಟ್ಟು ನಿಮ್ಮನ್ನು ಹೊಡೆದು ಪಡೆದು ಹಿಂಸೆ ಮಾಡಿ ಕುಡ್ತಾ ಬೇರೆ ಮಾಡ್ತಾ ಇದಾರೇನು? ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ. ಯಾವನವನು? ಅರವಿಂದನೋ, ಗಜೇಂದ್ರನೋ, ಮುಕುಂದನೋ? ಅರವಿಂದ ಯಾರು ವಾಸವಾಗಿದ್ದೀರೋ ಈ ಭಾಗದಲ್ಲಿ? ಬೀದಿ ಬಾಗಿಲು ತೆಗೆದು ಹಾಕ್ಬಿಟ್ಟು ಮೂರ್ ಜನ ಮುಖಾಡ್ರು ಎಲ್ಲಿ ಮುಖ ಮುಚ್ಕೊಂಡು ಮರ್ಯಾಕೆ ಕೂತಿದ್ದೀರಿ? ಒಳ್ಳೆ ವಂಶದಲ್ಲಿ ಹುಟ್ಟಿ ತಲತಲಾಂತರದಿಂದ ಒಳ್ಳೆ ವಂಶದವರು ವಾಸವಾಗಿದ್ದ ಈ ಮನೆಯಲ್ಲಿ, ಪ್ರೀತಿ ಪ್ರೇಮ ವಾತ್ಸಲ್ಯಗಳಿಗೆ ನಂದಾ ದೀಪದ ಹಾಕಿದ್ದ ಈ ಮನೆಯಲ್ಲಿ ಮಾಡಬಾರದ ಕೆಲಸ ಮಾಡ್ತಾ ಅಡ್ಡದಾರಿ ಹಿಡಿದು ಹಾಳಾಗಿ ಹೋಗ್ತಿರೋ ಮುಖಾಡ್ರ ಎಲ್ಲಿ ಮುಖ ಮುಚ್ಕೊಂಡು ಕೂತಿದ್ದೀರಿ? ಹೊರಗೆ ಬನ್ನಿ. ಹೇ ಅರವಿಂದ, ಗಜೇಂದ್ರ, ಮುಕುಂದ, ಇಲ್ಲ ಓ, ಇವರೆಲ್ಲ ನಿಮ್ ಜೊತೆ ಬಂದಿದ್ದಾರೆ? ಏನು ಯಾಕೆ ಹಾಕಿ ಇಟ್ಕೊಳ್ತಾ ಇದೀಯಾ ಅಂತೆ ತರಕಾರಿ ಮರ ಹಾಗೆ? ನೀನ್ ಯಾಕೆ ಮರ ತಾನಿದ್ದೆ? ನೀವು ಮಾಡ್ತಾ ಇರೋದು ನ್ಯಾಯವೇ ಅಂತ ಕೇಳೋದಕ್ಕೋಸ್ಕರ. ನಾನು ಬದುಕಿರೋ ತನಕ ಮನೆಗೆ ಬಂದ ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಸುರಿಸಬೇಡಿ ಅಂತ ನಾನು ದೂರ ತೊಲಗೋಗಿದ್ರು ಸಹಿತ ನನ್ನ ಮಾತು ಕೇಳದೆ ಈ ತರ ಕೆಲಸ ಮಾಡ್ತಾ ಇದ್ರಲ್ಲ, ಇದು ನಿಮ್ ನ್ಯಾಯವೇನ್ರೋ? ಯಾವ ಮನೆಯೊಳಗೆ ಹೆಂಗಸರು ಸಂತೋಷವಾಗಿ ಆನಂದದಿಂದ ನಗ್ತಾ ಇರ್ತಾರೋ ಆ ಮನೆಯೊಳಗೆ ಲಕ್ಷ್ಮಿ ಸರಸ್ವತಿ ಶಕ್ತಿಯರು ತಾಂಡವಾಡ್ತಾ ಇರ್ತಾರೆ ಅಂತ ಸಾವಿರ ಸಲ ಪಡ್ಕೊಂಡ್ರು ನಿಮಗ್ ಜ್ಞಾನ ಇಲ್ವಲ್ಲೋ? ನೋಡ್ರು, ಗೋಳಿಕೊಂಡು ಗೋಳಿಕೊಂಡು ಆ ಹೆಣ್ಮಕ್ಳನ್ನ ಯಾವ ಸ್ಥಿತಿಗೆ ತಂದಿದ್ರಿ? ಯಾಕ್ರು ಹೀಗ ಯಾಕ್ರು ಹೇಳಿದ ಮಾತು ಕೇಳಿದ್ರೆ ನಾನು ಹೊಟ್ಟೆ ಉರುಸ್ತಾ ಇದ್ದೀರಿ? ಅದಕ್ಕೆ ನಿಮ್ಮ ಅಪ್ಪನಿಗೆ ತುತ್ತಿನ ಮಗ ಕಾಣ ನಾನು ಉತ್ತಮವಾಗಿ. ಅವನು ನನ್ನ ಹೆಂಡತಿ, ನೀನು ಅವ್ರ ಕಂಡನ ಅಣ್ಣ ಅಲ್ವೇನೆ? ನಿನಗಾಯ್ತು ಇದು ಮಧ್ಯಕ್ಕೆ ಏನೇ ಸೊಗಲಾಡಿ ಕಂಡ ಹೆಂಚಿ ಜಗಳ ಊರವ್ರ ಮುಂದೆಲ್ಲ ಹೇಳ್ಕೊಂಡ್ಬರ್ತಿದ್ದೀನಿ. ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಮನೆ ಬಿಟ್ಟು ಹೋಗ್ಬೇಡ ಅಂತ, ಯಾರು ಕೇಳ್ಕೊಳತೆ? ನನ್ನ ಕಣ್ಣೆದ್ರಿಗೇನೆ ಹುಡುಗಿ ಹೊಡಿತಾ ಇದೀಯಾ? ಇನ್ನೊಂದು ಸಲ ಕೈ ಎತ್ತಿದ್ರೆ ನಿನ್ನ ಕೈನ ಕಟ್ಟಿಸ್ಬಿಟ್ಟೆ. ಲೇ ಗೋವಿಂದ, ಇಲ್ಲಿವರೆಗೂ ಬಂದೆ ನೀನು? ಮನೆಗೋವನ್ ಹೇಳಿದ ಮಾತು ನಿಜವಾಗೋಯ್ತು. ಹುಟ್ಟುತ್ತಾ ಅಣ್ಣ ತಮ್ಮದ್ರು ಬೆಳೀತಾ ದಾಯದಿಗಳು ಅಂದ್ಲು, ಅದು ಸತ್ಯ. ನನ್ನ ಮೈ ಮುಟ್ಟಕ್ಕೆ ನೀನು ಅತ್ಗೆ ಅತ್ಗೆ ಅವನಿಲ್ಲಿಂದ ಕರ್ಕೊಂಡು ಹೋಗು. ಇಲ್ಲಿದ್ರೆ ಅವನು ಹೇಳೋಣ, ನೀನು ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಏ ಕುತ್ತಿಗೆ ಕಲ್ಸೇನು, ಏ ನಿಮ್ ಬಾವನ ಸಪೋರ್ಟ್ ಕರ್ಕೊಂಡ್ಬಂದಿರಿ, ನೋಡ್ತಾ ಇರು ನಿಮ್ ಬಾವನ ಗತಿ ನಿನ್ ಗತಿ ಏನ್ ಮಾಡ್ತೀರಿ ಅಂತ. ಏನೇನೋ ಹುಚ್ಚಾಗಿ ಮಾತಾಡ್ತಾ ಇದ್ದಾನೆ, ಬನ್ನಿಂದ್ರೆ ನಾವಿಲ್ಲಿಂದ ಹೊರಟೋಗೋಣ. ಹೊರಟೋಗೋಣ? ನನ್ನ ಮಕ್ಕಳು ಆಗಿರೋ ಈ ಹೆಣ್ಣು ಮಕ್ಕಳು ಕಣ್ಣೊಳಗೆ ನೀರು ಸುರಿಸ್ತಾ ಇರೋದನ್ನ ನೋಡಿ ಸಹಿಸಿಕೊಂಡು ಹೇಳಿಯಾಗಿ ಇಲ್ಲಿಂದ ಹೊರಟೋಗೋಣೇನು? ಅದೇನ್ ಸಾಧ್ಯ ಇಲ್ಲ. ಇವತ್ತು ಅವ್ರ ನೆತ್ತಿಗೆ ಹತ್ತಿರೋ ಪಿತ್ತಾನ ಇಳಿಸಿ ಇವರುಗಳ ಸಂಸಾರ ಸರಿ ಮಾಡೋ ತನಕ ನಾನು ಇಲ್ಲಿಂದ ಒಂದು ಹೆಜ್ಜೆ ಸಹಿತ ಇಡೋದಿಲ್ಲ. ಬರ್ಲಿ, ಅದ್ ಏನ್ ಮಾಡ್ತಾನ ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ. ಅವನ್ ಏನ್ ಮಾಡ್ತಾನೆ ಅನ್ನೋದನ್ನ ಮಾಡೋದೇನು? ಇಲ್ಲಿದ್ದೆ ಅವ್ರ ಹತ್ರ ಯಾಕೆ ಹೋಗ್ತಾ ಇರಿ? ಏನೇ ಬಂದು ಕಟ್ಟು ಹೆದರಿಸ್ತಿದ್ಯೇನು? ಕುಂದು ಹೊರಗೆ ಸಾಯಿಸ್ಬೇಕು ಅಂತಿದ್ಯೇನು? ಸಾಯಿಸೋರು ಸಾಕಿದ್ಯೇನು? ಹೊಡೆಯೋಣ ಹೊಡಿ. ಬೇಡಿದ್ರೆ ನಮ್ಮ ಕೇಳಿ, ಬೇಡಿದ್ರೆ
ನೋಡ್ತೀನ ಇದು ಒಂದು ಗುಂಡದ ಸಾಯೋ ದೇಹ ಅಲ್ಲ ಕಣು ನುಗ್ಗೆಕಾಯಿ ತಿಂದಿರೋ ದೇಹ ಇದಕ್ಕೆ ಮೂರು ಗುಂಡು ಬೇಕು ಮೂರು ಗುಂಡು ಹೊಯ್ಯೋ ಹೊಯ್ಯಿ ನೋಡಿ ತಕ್ಕು ಅವನ ದೇಹ ಬಗೆದ್ರು ಇದೇ ರಕ್ತ ಕಣಮ್ಮ ಇದೇ ರಕ್ತ ನಮ್ಮಿಬ್ಬರ ರಕ್ತ ಅಲ್ಲ ಭರತಖಂಡದಲ್ಲಿ ಯಾವ ಒಂದು ರಕ್ತ ಬಗೆದ್ರು ಒಂದೇ ರಕ್ತ ಮಾ ಭಾರತೀಯ ರಕ್ತ ಯಾರ ಯಾರ ಅನ್ಕೊಂಡ್ರು ಶಾಂತಿ ಸ್ವಭಾವದೇನು ಅವನೇನೋ ಪ್ರಾಣ ಕೊಟ್ಟ ಅಂದ್ರೆ ನಾವು ಪ್ರಾಣ ಕೊಟ್ಟಿವೇನು ಲೇ ಮುದುಕರ ಮೇಲೆ ನಾವು ನಿಂತಪ್ಪ ಈ ಚಿಲ್ ಮಿತಿ ಮೇಲೆ ತೋರ್ಸು ನಮ್ಮ ಮೇಲೆ ಕೈನ ಹರಿದವರು ಅಂತ ತಿಳ್ಕೊಂಡಿದ್ದೀವಲ್ಲ ಒಂದು ಹೆಜ್ಜೆ ಮುಂದಿಟ್ರೆ ನಿಲ್ಲೋದನ್ ಅಲ್ಲೋದನ್ ಇಲ್ಲೋದನ್ ಅವನು ಅವನ್ ಈಗ ನೀನ್ ತನ್ ನೀನ್ ಗಂಡು ಏನಿದೆ ಬಂದ್ರಲ್ಲಿ ಏನು ಹೊಡೆದದ್ದು ನೋಡಿದ್ರೆ ಗೊತ್ತಾಗಲ್ವೇ ತೋಟ ಖಾಲಿ ಆಗಿರೋದು ಡಬಲ್ ಬ್ಯಾರಲ್ ನಲ್ಲಿ ಇಬ್ಬರು ಗುಂಡು ಹೊಡೆದಿದ್ದಾನೆ ಅಪರಾಧಕ್ಕೆ ಏನ್ ಶಿಕ್ಷೆ ಗೊತ್ತೇನು ಸೆಕ್ಷನ್ 307 ನೇಣ ಹಾಕ್ತೀರಿ ಹೆಣ ವಾಪಸ್ ಕೊಟ್ಟೆ ಕೊಡ್ತೀರಿ ನೀವೇನ್ ಇಟ್ಕೊಳ್ಳಲ್ಲ ಬರ್ತೇನೆ
ಬಂದಲ್ಲ ನಿನ್ನು. ನಿನಗೆ ಕಾಯಿಲೆಯಾದಾಗ ದೇವರ ತುಪ್ಪ ದೀಪ ಹಚ್ಚಿಟ್ಟು ರಾತ್ರಿ ಎಲ್ಲ ಜಪ ಮಾಡ್ತಾ ಕೂತಿದ್ದು. ಸಮಾಧಾನ ಮಾಡ್ಕೋ ಅಕ್ಕಿ, ಸಮಾಧಾನ ಮಾಡ್ಕೋ. ಎಲ್ಲ ನಮ್ಮ ನಮ್ಮ ಕರ್ಮ, ನಮ್ಮ ನಮ್ಮ ಕರ್ಮ. ಏನು ಕರ್ಮನೋ ಇದು, ಏನು ಕರ್ಮನೋ. ನಾನೇನೋ ವಯಸ್ಸಾದವಳು, ಪರವಾಗಿಲ್ಲ. ಆದ್ರೆ ಆ ಹುಡುಗಿ ಹಣೆ ಕುಂಕುಮ ಹೋಯ್ತು. ಅಂಗಡಿಯಲ್ಲಿ ರಾಣಿ ಕೊಟ್ರೆ ಒಂದು ತಲ ಕೊಡ್ತಾನೆ. ತಗೊಂಡು ಬಂದು ಹಣೆ ತುಂಬಾ ಹಚ್ಚು. ಗಂಡ ಸತ್ತ ಹುಡುಗಿಗೆ ಯಾರಾದ್ರೂ ಕುಂಕುಮ ಹಚ್ತಾರೇನೋ ವೆಂಕಟೇಶ್ವರ. ಯಮಲೋಕಕ್ಕೂ ಹೋಗಿದ್ದೀವಿ, ನೀವೆಲ್ಲ ಅಳ್ತಿದ್ದೀರಿ ಅಂತ ನೋಡಿ. 2 ರೂಪಾಯಿ ರೆವೆನ್ಯೂ ಸ್ಟಾಂಪ್ ನೊಳಗೆ ಮರಸಿ ಪಿಟಿಷನ್ ಗುಜರಾಯಿಸ್ಕೊಂಡ್ವಿ, ಬಿಟ್ಬಿಟ್ರು ಬಂದ್ಬಿಟ್ವಿ. ಏನ್ ಭವ ಇದೆಲ್ಲ? ಅಲ್ಲಮ್ಮ, ಹೆಂಗಸರು ನೀವು ಜಗಳ ಆಡಿದ್ರೆ ಸಂಸಾರ ಹಾಳಾಗೋಗುತ್ತೆ ಅಂತ ಹೇಳಿ ಜಗಳ ಆಡಿದ್ರಿ. ನಾವ್ ಸೋಲಿಲ್ಲ, ನಾವ್ ಜಗಳ ಆಡಿದ್ವಿ. ಈಗ ನಿಮ್ ಮುಸುಡಿಗಳು ನೋಡ್ಕೊಳ್ಳಿ ಹೇಗಾಗಿದೆ, ಹೂತಿ ಕಿತ್ತಿ ಹೆಣದಾಗಿದೆ. ಲೇ ಮುಕುಂದ, ಕನ್ನಡಿ ತಗೊಂಬಂದು ತೋರಿಸು, ಒಬ್ಬೊಬ್ರು ಮಕ್ಕಳ ನೋಡ್ಕೊಳ್ಳಿ. ಹುಡುಗಾಟಕ್ ಮಾಡಿದ್ವಿ, ನೀವು ದೊಡ್ಡಾಟಾನೆ ಆಡಿ ನೀರ್ ಕುಡಿಸ್ಬಿಟ್ರಲ್ಲ ಭವ, ಗುಂಡ್ಗೇನೇ ಒಡ್ದು ಹೋಗಿತ್ತು. ಪೊಲೀಸು, ಬಂದೂಕು, ಗುಂಡು? ಪೊಲೀಸು ಇಲ್ಲ, ಗುಂಡು ಇಲ್ಲ, ಎಲ್ಲ ನಮ್ ಸ್ನೇಹಿತರು. ನಮ್ ಸ್ನೇಹಿತರು ಜಟ್ಟಪ್ಪನ ಮಗ ಧಡಿಯ ಶ್ರೀನಿವಾಸ ಇಲ್ವಾ, ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಬಟ್ಟೆ ಹಾಕೊಂಬಂದಿದ್ದ. ಗುಂಡಲ್ ಬಂತು, ಪಟಾಕಿ ಠುಸ್ ಠುಸ್ ಅಂತು ಅಷ್ಟೇ. ಅಲ್ಲ, ಒಂದ್ ಮನೆ ಒಳಗೆ ಖೂನಿ ಆದ್ರೆ ಒಬ್ಬನ್ ತಗೊಂಡೋಗಿ ನೇಣ ಹಾಕಿದ್ರೆ ಪೇಪರ್ ಒಳಗೆ ಬರೋದಿಲ್ವೇ, ಊರ್ನವ್ರು ಬಂದು ವಿಚಾರಿಸೋದಿಲ್ವೇ, ಏನು ಇಲ್ಲ ಎಂತೂ ಇಲ್ಲ, ಸತ್ತ ಅಂತ ತಕ್ಷಣ ಅಂತ ಹತ್ಕೊಂಡು ಕೂತ್ರಿ. ಇದ್ರೊಳಗೆ ಗೊತ್ತಾಗುತ್ತಲ್ಲ ಹೆಂಗಸರ್ ಬುದ್ಧಿ ಮೊಣಕಾಲು ಕೆಳಗೆ ಅಂತ. ಪರವಾಗಿಲ್ಲ ಭಾವ, ನೀವು ಸಮಯ ನೋಡಿ ಅಡ್ಜಸ್ಟ್ ಮಾಡ್ಬಿಟ್ರಿ. ರಕ್ಕು ಈಗ ಹೇಳಮ್ಮ, ಹೆಂಗಸರ್ ಮಾತ್ರ ಚೆನ್ನಾಗಿದ್ರೆ ಸಂಸಾರವೋ, ಗಂಡಸರು ಚೆನ್ನಾಗಿದ್ರೆ ಸಂಸಾರವೋ ಅಮ್ಮ? ಇಬ್ರು ಹೊಂದ್ಕೊಂಡ್ ಹೋದ್ರೇನೆ ಸಂಸಾರ ಚೆನ್ನಾಗಿರೋದು ಭಾವ. ಹಾಗಬ್ಬಾ ದಾರಿಗೆ, ಎರಡ ಕೈ ಸೇರಿದ್ರೇನೆ ಚಪ್ಪಾಳೆ, ಹಾಕೋ ಮೀಸೆ ಮೇಲೆ ಕೈ. ಓ, ನನಗೆ ಮೀಸೆನೇ ಇಲ್ಲ.